ಬಬ್ಬೆ ನಾನು ಹೇಳಿ ಹೇಳಿ ನಾನು ನಮ್ಮ ವಂಶದ ಕುಡಿನ ನನ್ನ ಕೆಳಗೆ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ನಮ್ಮ ಮನೂನ ನನ್ನ ಕೆಳಗೆ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ಆದ್ರೆ ನಾನು ಹೇಳಿಯಾಗೆ ಉಳಿಯಲ್ಲ ಕಾಲ ಸರಿ ಹೋಗ್ಲಿ ಆ ರುದ್ರ ವಂಶರ ಮನೆಗೆ ನುಗ್ತೀನಿ ಒಬ್ಬೊಬ್ಬ ರುಂಡನ್ನು ಚೆಂಡಾಡ್ತೀನಿ ಶಬ್ದ ಬೇ ಒಬ್ರನ್ನು ಬಿಡಲ್ಲ ನಾನು ಇದು ನನ್ನ ಶಬ್ದ ಅಬ್ಬೆ ಅಕ್ಕ ಎಲ್ಲೋದ್ರು ನಾವೆಲ್ಲ ಇಷ್ಟು ಗಾಬರಿಯಿಂದ ಗೋಳಾಡ್ತಿದ್ವಿ ಅಕ್ಕ ಎಲ್ಲೋ ಕಾಣಿಸ್ತಾನೆ ಇಲ್ಲ ಪಾಪ ಯಾವ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ಅಳ್ತಿರ್ತಾರೋ ಏನೋ ಅವಳು ಎಲ್ಲ ಹಾಳಾಗೋದ್ರೆ ನಮ್ಗೇನೆ ಇಲ್ಲಿದ್ದು ಅವಳು ಏನ್ ಮಾಡ್ಬೇಕು ಹೇಳು ಎರಡು ಹೆಣ್ಮಕ್ಕಳನ್ನ ಕಟ್ಕೊಂಡು ಯಾವ್ದಾದ್ರೂ ಕೋಣೆ ಸೇರ್ಕೋಬೇಕು ಅಥವಾ ಈ ಮನೆ ಬಿಟ್ಟು ಹೋಗ್ಬೇಕು ಇಲ್ಲ ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕು ಯಾರಾದ್ರೂ ನನ್ನ ಮನೂನ ಹೆಣನಾದ್ರೂ ತಂದು ಕೊಟ್ಟಿದ್ರೆ ಈ ಸಿಂಹವಂಶದ ಸಂಪ್ರದಾಯದ ಪ್ರಕಾರ ಅವನ ಅಂತಿಮ ಸಂಸ್ಕಾರ ಆದ್ರೂ ಮಾಡ್ತಿದ್ದಲ್ಲ ಆದ್ರೆ ಆ ರಾಕ್ಷಸರು ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ ಬನ್ನಿ ಅಕ್ಕ ಏನೋ ಮುಖ ನೋಡ್ತೀಯಾ ಈ ಅಪ್ಪೆ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತಾನ ಈ ಅಪ್ಪಾಜಿಗೆ ಈ ಅಪ್ಪೆ ಮಾತು ಕೊಟ್ಟಿದ್ಲು ಕಣ ನಿನ್ನ ಹೆಣ ಯಾವತ್ತು ಈ ನೆಲದ ಮೇಲೆ ಉದ್ರತ್ತು ಅವತ್ತು ಆವತ್ತು ನಾನು ಹಪ್ಪ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅದಕ್ಕೆ ಬಂದಿದ್ದಾಳೆ ಈ ಅಬ್ಬೆ ಅಪ್ಪಾಜಿನ ಯಾರ್ ಕೊಂದ್ರು ಅಂತ ಗೊತ್ತೇನಾ ನಿನಗೆ ಗೊತ್ತೇನಾ ನನ್ನ ಮೊಮ್ಮಗ ಸಿಂಹವಂಶದ ವಾರಸ್ದಾರ ಯುದ್ಧ ಯುದ್ಧ ಮಾಡಿ ಮುಗಿಸ್ಬಿಟ್ಟ ಅಪ್ಪಾಜಿನ ಅವತ್ತು ಅವತ್ತು ನಿಮ್ಮಪ್ಪ ಇದೇ ಜಾಗದಲ್ಲಿ ನನ್ನ ಗಂಡನ್ನ ಕೊಂದ ಇದೇ ಜಾಗದಲ್ಲಿ ಕೊಂದ ನೀನ್ ಮರ್ತಿರ್ಬಾದು ಆದ್ರೆ ಈ ರಾಜಲಕ್ಷ್ಮಿ ಯಾವ್ದನ್ನ ಮರ್ತಿಲ್ಲ ಇವತ್ತು ನೋಡಿ ಇವತ್ತು ಇದೇ ಜಾಗದಲ್ಲಿ ನಿಮ್ಮಪ್ಪ ಸತ್ತು ಬಿದ್ದಿದ್ದಾನೆ ಈಗ ಈಗ ಲೆಕ್ಕ ಚುಕ್ತಾ ಆಯ್ತು ಅಪ್ಪಾಜಿ ಈಗ ಲೆಕ್ಕ ಚುಕ್ತಾ ಆಯ್ತು ಮಹಾದೇವರುದ್ರ ಅಲ್ಲೋಗ ನನ್ನ ಗಂಡ ನನ್ನ ಮಗ ನಿನಗೋಸ್ಕರ ಕಾಯ್ತಾ ಇದ್ದಾರೆ ನಿನಗೆ ಧೈರ್ಯ ಇದ್ರೆ ದಮ್ಮಿದ್ರೆ
ಕಣ್ಣಲ್ಲಿ ಕಣ್ಣಿಟ್ಟ ಅಲ್ಲಿ ಮಾತಾಡ್ಸು ಸಾಗಾನ್ ಬಾರ ಬಟ್ಟೆನ. ನಿಮ್ಮ ವಂಶದ ಲೆಕ್ಕದ್ದು, ನಾವ್ ಯಾರನ್ಕೊಂದ್ರು ಅಲ್ಲೇ ಅಲ್ಲೇ ಮಣ್ಣು ಮಾಡ್ತೀವ, ನಾವೇ ಮಣ್ಣು ಮಾಡ್ತೇವೆ. ಮುಕ್ತಿ ಏನ ಏನು ನಸ್ಕು ನೀ ವಂಶದವನೆ, ಮನೆ ಬಾಗ್ಲಕ್ ಬಂದವ್ರ ಮುಂದೆ ಏನು ತೋರಿಸ್ತೀಯ ನಿನ್ ಪೌರುಷನ? ಕಣ್ಸಾಗಿದ್ರೆ ನನ್ನ ಮನೆ ಬಾಗ್ಲಕ್ ಬಾರೋ, ಅಲ್ಲಿ ತೋರ್ಸು ನೀನ್ ಪೌರುಷನ. ಆಗ ಆಗ ಈ ರಾಜಲಕ್ಷ್ಮಿ ನಿನ್ನ ಗುಣ್ಸು ಅಂತ ಒಪ್ಕೋತೀನಿ. ನೋಡ ನನ್ನ ನೋಡ, ನಿನ್ನ ಮನೆ ಬಾಗ್ಲಿಗೆ ಬಂದು ನಿನ್ನ ಹಣೆಲೆ ಬೆವರಿಳಿಸಿದೀನಿ. ಇದು ಇದು ಕಣ ಸಿಂಹ ವಂಶದ ತಾಕತ್ತು. ಏಯ್ ಮುದುಕಿ, ನಿನ್ನ ಪ್ರಾಣನ ಅಪ್ಪಾಜಿ ಉಳಿಸಿದ್ರು, ನೆನ್ಪಿರ್ಲಿ. ಅದ್ರ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಕೇಳಿಸ್ಕೋ. ಅಪ್ಪಾಜಿನ ಬಲಿ ತಗೊಂಡಿದ್ದು ಸಿಂಹವಂಶನೇ ಆಗಿದ್ರೆ ವರ್ಷ ವರ್ಷ ನಿಮ್ಮ ಸಿಂಹವಂಶದವ್ರ ತಲೆ ಉದುರ್ತಾನೆ ಇರುತ್ತೆ. ಲೆಕ್ಕ ಇಟ್ಕೋಬೇಕು ನೀನು, ನಿನಗೆ ನಿನ್ ತಲೆ ಕೆಡಬೇಕು. ಲೆಕ್ಕ ಹಾಕೋ, ಪ್ರತಾಪ ರುದ್ರ ತಲೆ ಉಳಿಸೋದಕ್ಕೆ ನಿಂತ್ರೆ ಯಾರು ಈ ಪ್ರತಾಪ ರುದ್ರನ ತಡೆಯೋದಕ್ಕೆ ಆಗಲ್ಲ. ಹೋಗಿ ಇಲ್ಲಿಂದ. ನಾನು ಹೆಣ ಉದುರಿಸ್ತೀನ, ನೀನು ನೀನು ಲೆಕ್ಕ ಇಟ್ಕೊಳ್ಳೋ. ನನ್ನ ಮಗನೇ ಲೆಕ್ಕ ಇಟ್ಕೊಳ್ಳೋ. ಯಾಕಬ್ಬೆ, ಯಾಕೆ ಈ ಚಳಿಯಲ್ಲಿ ಹೀಗೆ ಕೂತಿದ್ದೀರ? ಬನ್ನಿ, ಈ ಮುದುಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು, ದೊಡ್ಡ ತಪ್ಪು ಮಾಡ್ಬಿಟ್ಲು. ಅಬ್ಬೆ ಯಾಕೆ ಹೀಗೆ ಮಾತಾಡ್ತಿದ್ದೀರ? ಇನ್ನೇನು ಮಾತಾಡ್ಬೇಡ, ನಾನ್ ಮಾತ್ರ ಮಾತಾಡ್ಬೇಕು. ಬನ್ನಿ, ಈ ಅಬ್ಬೆ ಒಳಗೂ ಒಬ್ಳ ಅವ್ವ ಇದ್ದಾಳೆ, ಅವಳು ಮಕ್ಕಳನ್ನ ತುಂಬ ಪ್ರೀತಿಸ್ತಾ ಇದ್ಲು, ಆದ್ರೆ ಯಾವತ್ತೂ ಹೇಳ್ಕೊತಿರ್ಲಿಲ್ಲ, ಒಳಗೆ ಒಳಗೆ ಅಳ್ತಾ ಇದ್ಲು.